ವಾರದಲ್ಲಿ 2-3 ದಿನ ಮೊದಲ ತರಗತಿ ತಪ್ಪಿಸಿಕೊಳ್ಳುವ ವಿದ್ಯಾರ್ಥಿಗಳು, ಹೆದ್ದಾರಿಗಳಲ್ಲಿ ಜೀವ ಕೈಯಲ್ಲಿ ಹಿಡಿದು ನಿಲ್ಲುವ ಸ್ಥಿತಿ, ಮಳೆಗಾಲದಲ್ಲಿ ಸಂಕಷ್ಟ ಹೆಚ್ಚು, ಇವು ತಾಲೂಕಿನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಗೋಳು. ಬೆಳಗಿನ ವೇಳೆಯಲ್ಲಿ ಶಾಲೆ ಕಾಲೇಜುಗಳಿಗೆ ಬರಲು ಅನುಕೂಲವಾಗುವಂತೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯವಿಲ್ಲದೆ ತಾಲೂಕಿನಿಂದ ಜಿಲ್ಲೆಗೆ ಹೋಗುವ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮೀಣ ಭಾಗಗಳಿಂದ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ನಗರದ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ, ಆದರೆ ಸಮರ್ಪಕ ಬಸ್ ಸೌಲಭ್ಯವಿಲ್ಲದ ಕಾರಣ ಪರದಾಡುವಂತಾಗಿದೆ. ಮಧುಗಿರಿ ಬಸ್ ಡಿಪೋ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕು. ಸಮಯ ಬೆಳಗ್ಗೆ 6:15 ಹಾಗೂ 6:30 ಬಂದರೆ ಅನುಕೂಲವಾಗುತ್ತದೆ ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ. ಬಸ್ ಇಲ್ಲದಂಗಾಗಿದೆ. ಪ್ರತಿನಿತ್ಯ ನಮಗೆ ಪಾವಗಡ ಬಸ್ ಡಿಪೆಂಡ್ ಅಪನ್ ಆಗಿದೆ. 6:30 ಒಂದು ಸಿಟಿ ಬಸ್ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಪ್ರತಿನಿತ್ಯ ನಮಗೆ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆ. ಪ್ರತಿನಿತ್ಯ 9:30 ಕಾಲೇಜ್ಗೆ ಹೋಗ್ತಾ ಇದ್ದೀವಿ. 2 ಅವರ್ ಮಿಸ್ ಆಗ್ತಾ ಇದೆ. ಫಸ್ಟ್ ಪಿರಿಯಡ್ ಮತ್ತೆ ಸೆಕೆಂಡ್ ಪಿರಿಯಡ್ ವೇಸ್ಟ್ ಆಗ್ತಾ ಇದೆ. ದಯವಿಟ್ಟು ನಮಗೆ 6:30 ಒಂದು ಬಸ್ ಹಾಕೊಳ್ಬೇಕು ಅಂತ ಕೇಳ್ಕೊಂಡು. ಆ ಬಸ್ ಒಂದು ಓಡ್ ತಕೋಬೇಕಿತ್ತು.